ಇವ್ರನ್ನ ಮಂತ್ರಿ ಮಾಡಲೇ ಇಲ್ಲ ದೇವೇಗೌಡರು. ಸ್ವತಃ ಪ್ರೈಮ್ ಮಿನಿಸ್ಟರ್ ಮಾಡಬೇಕಾದ್ರೆ ಬಂಗಾರಪ್ಪನವರು ಕಾರಣ, ಒಂದು ಸೀಟು ಮತ್ತು ಅವರಿದ್ದರು ಆ ಪ್ರಕ್ರಿಯೆಯಲ್ಲಿ. ಬಂಗಾರಪ್ಪನವ್ರನ್ನ ಕೇಂದ್ರದ ಸಚಿವರನ್ನಾಗಿ ಮಾಡಲಿಲ್ಲ. ಆ ಬೇಸರ ಕೊನೆಯವರೆಗೆ ಹೇಳ್ಕೊಳ್ಳೋರು, ಕೊನೆಯವರೆಗೆ ಹೇಳ್ಕೊಳ್ಳೋರು ಬಂಗಾರಪ್ಪನವ್ರು ನಮ್ಮ ಹತ್ರ ಎಲ್ಲರದ್ದು ಹಿಂಗೆ ಮೋಸ ಮಾಡಿಬಿಟ್ಟ ಅಂತ. ಇದೇ ದೇವೇಗೌಡರು, ದೊಡ್ಡ ವಿಷಯ ಇದು, ನನಗಿಂತ ವ್ಯಾಪ್ತಿ ಮೀರದ ವಿಷಯ ಇದು, ಆದರೂ ಇದು ಸತ್ಯ. ಈಗ ಅವ್ರ ಮಗನ್ನ ಜನತಾ ದಳವೇ ಇಲ್ದಿದ್ದಲ್ಲಿ ಸೊರಬಕ್ಕೆ ತಂದು ಮೂರು ಸಾರಿ ನಿಲ್ಲಿಸಿ ನಾಲ್ಕು ಚುನಾವಣೆಯಲ್ಲಿ ಮೂರರಲ್ಲಿ ಸೋಲಿಸಿ ಇವರು, ಈಗ ಮತ್ತೆ ನಾಲ್ಕನೇ ಬಾರಿಗೆ ಅವ್ರನ್ನ ಸೋಲಿಸೋದಕ್ಕೆ ಬಂಗಾರಪ್ಪನವ್ರ ಹೆಸರು ಹೇಳಿ ಬಂಗಾರಪ್ಪನವ್ರು ಋಣ ತೀರಿಸ್ಬೇಕು, ಓಟ್ ಕೊಡಿ ಅಂತ ಹೇಳ್ತಾರೆ. ಬಂಗಾರಪ್ಪನವ್ರಿಗೆ ಮೋಸ ಮಾಡಿದ್ರೆ ಯಾರು? ಇದೇ ಜೆ ಡಿ ಎಸ್ನವರು. ಕೇಂದ್ರದಲ್ಲಿ ಮಂತ್ರಿ ಮಾಡಲಿಲ್ಲ, 83ನೇ ಇಸ್ವಿ ಜನವರಿ ಫಸ್ಟ್ ವೀಕಲ್ಲಿ ಮುಖ್ಯಮಂತ್ರಿ ಆಯ್ಕೆ ಆಯಿತು. ಅವತ್ತು ಎಲ್ಲೆಲ್ಲೂ ಇಲ್ಲದೆ ಇರೋ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ರು, ಇರಲಿ, ಅವ್ರು ಒಳ್ಳೆ ಆಡಳಿತನೇ ಮಾಡಿದ್ರು ಆ ಕಾಲಕ್ಕೆ ಬಂದ ಮೇಲೆ, ಅವ್ರ ಬಗ್ಗೆ ನಮ್ದು ಆಕ್ಷೇಪಣೆ ಇಲ್ಲ. ಆದರೆ ಮೋಸ ಮಾಡಿದ್ದಾರೆ, ನಾವು ಚಿಕ್ಕವರಾದರೂ ಸತ್ಯ ಏನು ಇದನ್ನು ಹೇಳ್ತಾ ಇಲ್ಲ. ಬಂಗಾರಪ್ಪನ ಮಗನ ನಿಲ್ಲಿಸಿದ್ದೀವಿ, ಬಂಗಾರಪ್ಪನ ಮಗನ ನಿಲ್ಲಿಸಿದ್ದೀವಿ. ಇವ್ರ ಮಗ ಅಲ್ಲನ, ನಾವೆಲ್ಲ ಜೊತೆಗಿದ್ದಾರಲ್ಲೇನ, ಇವ್ರ್ಯಾಕೆ ಮತ್ತೆ ಕೆಲಸಕ್ಕಾಗಲಿಲ್ಲ ಎಮ್ ಎಲ್ ಎನ, ಅವ್ನ ಮನೆತನ ಹಾಳು ಮಾಡಿದ್ರು, ಮೂರು ಸರಿ ನಿಲ್ಲಿಸಿ ಮತ್ತು ಬಂಗಾರಪ್ಪನ ಮನೆತನ ಹಾಳು ಮಾಡ್ಬೇಕು ಅಂತ ಹೊಡಿಯಾರ ಎಲ್ಲ. ಇದಕ್ಕೇನು ಗೊತ್ತಾಗಲ್ಲ, ಇದು ಸೀದಾ ಸೋತ್ತು ಸೀದಾ ಫಾರಿನಿಗೆ ಹೋಗಿ ಕೂತ್ಕೊಂತು, ಅಲ್ಲಿಂದ ಬಂತು ಅರ್ಜಿ ಹಾಕಿ ಕೂತ್ಕೊಂಡಿದ್ದೆ, ಅವರೆಲ್ಲ ಗೆಲ್ಲಿಸ್ತಾರೆ ಅಂತ.